ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಹೊಟ್ಟೆಪಾಡಿಗಾಗಿ ವೃತ್ತಿಗೆ ಬಂದೆ ದೇವರು ದೊಡ್ಡವನು ಹೊಟ್ಟೆ ತುಂಬಿಸಿದ ತಟ್ಟೆಯನ್ನು ತುಂಬಿಸಿದ ಸಾಮಾಜಿಕವಾದ ಸ್ಥಾನಮಾನ ಕೊಟ್ಟ ರಾಜಕೀಯವಾಗಿಯೂ ಬೆಳೆಸಿದ ಇಷ್ಟೆಲ್ಲ ಸಾಧ್ಯವಾದದ್ದು ಒಂದು ದೊಡ್ಡ ಕೊರತೆಯಿಂದ ಎಂದು ಹೇಳುತ್ತಾ ಉಮಾಶ್ರೀ ಒಂದು ಸಾರಿ ನೆಟಿಗೆ ಮುರಿದುಕೊಂಡರು ಅಂದಹಾಗೆ ಎಂಥದ್ದೇ ದುಃಖಕ್ಕೂ ಕಣ್ಣೀರಿಡುವ ಪೈಕಿಯವರಲ್ಲ ಈ ಉಮಾಶ್ರೀ ಹಾಗೆಂದು ಕಣ್ಣೀರಿಡುವ ಇವರ ದುರಂತ ಬದುಕಿನ ಕಥೆಯನ್ನು ಯಾರಲ್ಲೂ ಹೇಳಿಕೊಂಡವರೂ ಅಲ್ಲ ಅಂದು ಯಾಕೆ ಉಮ್ಮಳಿಸಿ ಬರುವ ದುಃಖದೊಂದಿಗೆ ತಮ್ಮ ತೀರಾ ವೈಯಕ್ತಿಕ ಬದುಕಿನ ಕಥೆಯನ್ನು ಹೇಳಿಕೊಂಡರೋ ಈಗಲೂ ನನಗೆ ಒಗಟೆ ಬರೆಯಬಹುದೋ ಬರೆಯಬಾರದೋ ಗೊತ್ತಿಲ್ಲ ಆದರೆ ಇವರಂಥ ದುಃಖಿತರಿಗೆ ಸಮಾಧಾನ ತರುವ ಅಂಶವೇನಾದರೂ ಈ ಸಂದರ್ಶನದಲ್ಲಿ ಇರುವುದಿದ್ದರೆ ಬರೆದದ್ದಕ್ಕೂ ಸಾರ್ಥಕ ಹೆಚ್ಚು ವಿಳಂಬಿಸದೆ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಅದು ಜಯನಗರದ ಉಮಾಶ್ರೀಯವರ ಮನೆಯ ಮಹಡಿ ನಾವಿಬ್ಬರು ಎದುರು ಬದುರು ಕೂತಿದ್ದೇವೆ ನನ್ನ ಮುಂದೆ ತಮ್ಮ ಭೂತಕಾಲದ ಬದುಕಿನ ದುರಂತವನ್ನು ಯಾಕೆ ಹೇಳಬೇಕೆಂದುಕೊಂಡರೋ ಅದು ಗೊತ್ತಿಲ್ಲ ಒಂದು ಭಾವಾವೇಶದ ನಿಮಿಷಗಳಲ್ಲಿ ತಮ್ಮ ಸ್ವಂತ ಮನೆಯಲ್ಲಿ ಕೂತು ಬದುಕಿನ ಆ ದಿನಗಳನ್ನು ನೆನಪಿಸಿಕೊಂಡದ್ದು ಹೀಗೆ ಅದೊಂದು ಕೆಟ್ಟ ಕನಸು ಆ ದಿನಗಳಲ್ಲಿ ಬದುಕು ದುರ್ಭರವಾಗಿತ್ತು ನಂಬಿ ಕೈ ಹಿಡಿದವರು ಕೈ ಕೊಟ್ಟಿದ್ದರು ವಿಪರೀತ ಅನ್ನುವಷ್ಟು ಅಮಲುಕೋರ ಸಂಸಾರದ ನೊಗ ಹೊರಲಾರದಷ್ಟು ಸೋಮಾರಿ ದುಡಿದು ತಿನ್ನುವ ಜಾಯಮಾನದವನೇ ಅಲ್ಲ ಮೊದಮೊದಲು ಗೊತ್ತಿರಲಿಲ್ಲ ಬಟ್ಟೆ ನೇಯುತ್ತಿದ್ದ ಒಂದಷ್ಟು ಸಂಪಾದನೆಯೂ ಇತ್ತು ಇದು ಮದುವೆಯ ಹಿಂದಿನ ಬದುಕು ಯಾವಾಗ ಮದುವೆಯಾದನೋ ಶುದ್ಧ ಸೋಮಾರಿಯಾಗಿ ಬಿಟ್ಟ ಇಂಥ ಸಮಯದಲ್ಲಿ ನಾನೊಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಲೇಬೇಕಾಗಿತ್ತು ಎಲ್ಲದರಿಂದಲೂ ದೂರವಾಗಲು ನಿರ್ಧರಿಸಿದೆ ನಿರ್ಧರಿಸಿದು ಮಾತ್ರವಲ್ಲ ಹಾಗೆಯೇ ನಡೆದುಕೊಂಡೇ ಕೂಡ ಇಬ್ಬರೂ ಮಕ್ಕಳ ಜೊತೆ ಮನೆಯಿಂದ ಹೊರಬಂದಾಗ ನನ್ನಲ್ಲಿ ಏನಿತ್ತು ಆಗ ನನಗೆ ಆಶ್ರಯ ನೀಡಿದ್ದು ಇದೇ ನಟನೆಯ ಬದುಕು ಮೊದಲ ಹಂತದಿಂದ ಎರಡನೇ ಹಂತಕ್ಕೆ ಬಂದು ನಿಂತ ಬದುಕಿನ ವ್ಯಾಖ್ಯಾನವನ್ನು ಉಮಾಶ್ರೀ ಎಂಬ ಅಪ್ಪಟ ಕಲಾವಿದೆ ಹೇಳಿಕೊಂಡಿದ್ದು ಹೀಗೆ ಎರಡು ಮಕ್ಕಳ ಜೊತೆ ಬದುಕನ್ನು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು ಹೆಚ್ಚು ವಿದ್ಯೆ ಇರಲಿಲ್ಲ ಇದ್ದದ್ದು ಅಭಿನಯ ಪ್ರತಿಭೆ ಮಾತ್ರ ಅದರಿಂದಲೇ ಬದುಕನ್ನು ಕಟ್ಟಿಕೊಳ್ಳಲು ತೀರ್ಮಾನಿಸಿದೆ ಒಂದಷ್ಟು ನಾಟಕಗಳಲ್ಲಿ ನಟಿಸಿದೆ ಕೈಯಲ್ಲಿ ಸ್ವಲ್ಪ ಕಾಸು ಓಡಾಡತೊಡಗಿತ್ತು ಜೊತೆಗೆ ನನ್ನ ಮೇಲೆ ನನ್ನ ಅಭಿನಯದ ಮೇಲೆ ನನಗೆ ನಂಬಿಕೆಯೂ ಬಂತು ಆ ಹೊತ್ತಿನಲ್ಲೇ ನನ್ನ ಪಾಲಿನ ದೇವರಾಗಿ ಬಂದದ್ದು ದೇವನೂರು ಮಹಾದೇವ ಮತ್ತು ಅವರದ್ದೊಂದು ಕೃತಿ ದೇವರು ಅದನ್ನು ನನಗಾಗಿಯೇ ಬರೆದರೋ ಅಥವಾ ಆ ಪರಮಾತ್ಮ ಬರೆಸಿದನೋ ಗೊತ್ತಿಲ್ಲ ಮಹಾದೇವಪ್ಪನವರು ಬರೆದ ಒಡಲಾಳ ಕೃತಿ ನನಗೊಂದು ಹೊಸ ಬದುಕು ನೀಡಿತ್ತು ಸಿ ಜಿ ಕೆ ರೂಪದಲ್ಲಿ ಅದು ನನಗೆ ಲಭ್ಯವಾಯಿತು ಒಡಲಾಳ ನಾಟಕದ ಸಾಕವನ ಪಾತ್ರವನ್ನು ಇಡಿಯಾಗಿ ಆಪೋಷಣ ತೆಗೆದುಕೊಂಡು ಬಿಟ್ಟೆ ಅದು ನನ್ನ ಬದುಕಿನ ಮಹತ್ವದ ತಿರುವು ಎಲ್ಲ ದಿಕ್ಕಿನಿಂದಲೂ ಪ್ರಶಂಸೆಯ ಮಹಾಪೂರ ಜೊತೆಗೆ ಚಿತ್ರರಂಗದಿಂದಲೂ ಬೇಡಿಕೆ ಕುದುರಿತ್ತು ಹೊಟ್ಟೆ ಹಸಿದಿತ್ತು ಅವಕಾಶದ ಅನ್ನದ ತಟ್ಟೆ ಮುಂದಿತ್ತು ತಾನಾಗಿಯೇ ಬಂದ ಪಾತ್ರಗಳನ್ನು ಗಬಗಬ ಅಂತ ಒಪ್ಪಿಕೊಂಡು ಬಿಟ್ಟೆ ಎನ್ ಎಸ್ ರಾವ್ ಜೊತೆ ಅದಿನ್ನೆಂತೆಂಥ ಪಾತ್ರಗಳನ್ನು ನಟಿಸಿದ್ದೆ ಅಂದರೆ ಯೋಚಿಸಲು ಪುರುಸೊತ್ತಿರಲಿಲ್ಲ ಡಬಲ್ ಮೀನಿಂಗ್ ತ್ರಿಬಲ್ ಮೀನಿಂಗ್ ಡೈಲಾಗ್ ಬಗ್ಗೆ ಯೋಚಿಸಲೇ ಇಲ್ಲ ಸಾಕವನಾಗಿ ಜನ ಎಷ್ಟೆಷ್ಟು ಹೊಗಳಿದರೋ ಅವರೆಲ್ಲ ಒಟ್ಟಾಗಿ ತೆಗಳಿದರು ಪತ್ರಕರ್ತರು ಮೂಗು ಮುರಿದರು ನಾನು ಯಾವುದಕ್ಕೂ ಜಗ್ಗಲಿಲ್ಲ ಕುಗ್ಗಲಿಲ್ಲ ಏಕೆಂದರೆ ಇಬ್ಬರು ಮಕ್ಕಳನ್ನು ಸಾಕುವ ಜವಾಬ್ದಾರಿ ನನ್ನ ಹೆಗಲ ಮೇಲಿತ್ತು ಸಮಾಜದಿಂದ ಬಹಿಷ್ಕೃತಗೊಂಡ ನಾನು ಸೇಡು ತೀರಿಸಿಕೊಳ್ಳುವ ಅವಕಾಶಕ್ಕಾಗಿ ಕಾದಿದ್ದೆ ನಾನು ಇಂಥ ಸಂದರ್ಭದಲ್ಲಿ ಏನು ಮಾಡಬಹುದಿತ್ತೋ ಅದನ್ನೇ ಮಾಡಿದೆ ನೋ ರಿಗ್ರೆಟ್ ಮಾತುಕತೆಯಲ್ಲಿ ಮತ್ತೊಂದು ಇಂಟರ್ವಲ್ ಉಮಾಶ್ರೀ ಅಳುತ್ತಿದ್ದರೋ ಗೊತ್ತಿಲ್ಲ ಸೆರಗಿನಿಂದ ಮೂಗೊರೆಸಿಕೊಂಡು ಮತ್ತೆ ಕೊನೆಯ ಕಂತಿನ ಕಥೆಯನ್ನು ಹೇಳಲು ಹೊರಟರು ನಾಟಕ ಸಿನಿಮಾ ನನಗೆ ಬದುಕು ಕೊಡುವ ಭರವಸೆ ನೀಡಿತು ಸ್ವಲ್ಪ ದುಡ್ಡಿನ ಮುಖ ನೋಡುವಂತಾಯಿತು ಆಗ ಬಂದದ್ದೇ ಪುಟ್ನಂಜ ಸಿನಿಮಾ ಅದು ನಿಜವಾದ ಅರ್ಥದಲ್ಲಿ ಬರೀ ಸಿನಿಮಾ ಆಗಿರಲಿಲ್ಲ ನನ್ನ ಎರಡನೇ ಜನ್ಮಕ್ಕೆ ಅಡಿಪಾಯ ಹಾಕಿತು ಚಿತ್ರದ ಹೆಸರು ಪುಟ್ನಂಜ ಪಾತ್ರದ ಹೆಸರು ಪುಟ್ಮಲ್ಲಿ ನಮ್ಮ ರವಿಚಂದ್ರನ್ ಸಾಹೇಬರು ನಾನು ಈ ಹಿಂದೆ ಅಭಿನಯಿಸಿದ ಒಡಲಾಳ ನಾಟಕವನ್ನು ನೋಡಿ ಈ ಪಾತ್ರವನ್ನು ಆಫರ್ ಮಾಡಿದ್ದರು ಶ್ರದ್ಧೆ ಇಟ್ಟು ನಟಿಸಿದೆ ಹೆಸರು ಬಂತು ಅವಕಾಶಗಳ ಮಹಾಪೂರವೇ ಹರಿದು ಬಂತು ಜೊತೆಗೆ ರಾಜಕೀಯದ ಒಡನಾಟ ಎಮ್ ಎಲ್ ಸಿ ಆದ ಮಕ್ಕಳಿಗೊಂದು ದಾರಿ ಮಾಡಿಕೊಟ್ಟೆ ಮನೆ ಕಟ್ಟಿಕೊಂಡೆ ಬದುಕು ಕಟ್ಟಿಕೊಂಡೆ ಈ ನಡುವೆ ಪ್ರಶಸ್ತಿಗಳ ಸಂಭ್ರಮ ಸನ್ಮಾನಗಳ ಗೌರವ ಇವೆಲ್ಲ ಸಾಧ್ಯವಾದದ್ದು ಒಂದು ಹಠದಿಂದ ಬದುಕು ನೀಡಿದ ಸವಾಲಿನಿಂದ ಸಮಾಜ ಕೊಟ್ಟ ಶಾಕ್ನಿಂದ ಅವರು ಮಾಡಿದ ದ್ರೋಹದಿಂದ ಉಮಾಶ್ರೀ ಅಕ್ಷರಶಃ ಅಳುತ್ತಿದ್ದರು ಅದು ಉಕ್ಕುಕ್ಕಿ ಬರುವ ಅಳು ಮಾತು ಮತ್ತು ಅಳುವಿನಿಂದಾಗಿ ಅವರ ಹೃದಯ ಹಗುರವಾಗಿತ್ತು ಸಣ್ಣದೊಂದು ಸಾಂತ್ವನ ಹೇಳಿ ಸಾಕವನ್ನು ಆ ಮನೆಯಿಂದ ಹೊರಬಂದಾಗ ಆಕಾಶ ಹೆಪ್ಪುಗಟ್ಟಿತ್ತು ಮಳೆ ಸುರಿಯುವ ಸೂಚನೆ ದಟ್ಟವಾಗಿತ್ತು ಹೇಳಲೇಬೇಕಾದ ಒಂದು ವಿಚಾರ ಚದುರಿದ ಚಿತ್ರಗಳು ಕೃತಿಗಾಗಿ ನನಗೆ ರಾಜ್ಯ ಪ್ರಶಸ್ತಿ ಬಂದಾಗ ಉಮಾಶ್ರೀ ಅವರು ಸಚಿವರಾಗಿದ್ದರು ಮೈಸೂರಿನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನನಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಇದೇ ಉಮಾಶ್ರೀ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದರು ಪ್ರಶಸ್ತಿ ನೀಡುವ ಹೊತ್ತಿಗೆ ಉಮಾಶ್ರೀ ಅವರಿಗೆ ನಾನಂದೆ ಇದು ನನ್ನ ಅದೃಷ್ಟ ತಕ್ಷಣವೇ ಉಮಾಶ್ರೀ ತಿದ್ದುಪಡಿ ಮಾಡಿಕೊಂಡರು ಅಲ್ಲಲ್ಲ ಇದು ನನ್ನ ಪುಣ್ಯ ಗಣೇಶ್ ಸಾವಿರಾರು ಕೋಟಿಯ ಒಡೆಯ ಅನಾಥನಂತೆ ಸಾವಿಗೆ ಶರಣಾದ ದುರಂತವಿದು ಸ್ವಲ್ಪ ವಿವರವಾಗಿ ಬರೆಯಬೇಕಾಗಿದೆ ಆ ಕಾಲದ ಈ ಟಿವಿಯ ಗೆಳೆಯರಾದ ಸೂರಿ ಮತ್ತು ಸಿದ್ಲಿಂಗು ಶ್ರೀಧರ್ ಅವರ ಆಜ್ಞಾನುಸಾರ ದೊಡ್ಡಾಲದ ಮರದ ಬಳಿ ಇರುವ ರಘುವೀರ್ ಎಸ್ಟೇಟ್ಗೆ ಹೋಗಿ ಅಲ್ಲಿನ ಈಜುಕೊಳದ ಬಳಿಯ ಹುಲ್ಲು ಹಾಸಿನ ಮೇಲೆ ಕೂತು ನಟ ನಿರ್ಮಾಪಕ ರಘುವೀರ್ ಮುಂದೆ ಮೈಕ್ ಹಿಡಿದಾಗ ಆತ ಹೇಳಿದ್ದಿಷ್ಟು ನಾವು ಸಾಮಾನ್ಯರಲ್ಲ ಸ್ವಾಮಿ ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನ್ದಾರರು ಟೌನ್ ಹಾಲ್ನಿಂದ ಹಿಡಿದು ಆ ಕಡೆ ಕನ್ನಡ ಭವನದ ತನಕ ಜಮೀನು ನಮ್ಮದೇ ಆಗಿತ್ತು ಸಂಪಂಗಿ ರಾಮನಗರ ಏರಿಯಾದ ಅರ್ಧ ಭಾಗ ನಮ್ಮ ಸ್ವಂತದ್ದು ನೂರಾರು ಎಕರೆ ಅಳತೆಯ ಈ ಎಸ್ಟೇಟ್ ನಮ್ಮದೇ ನಮ್ಮಪ್ಪ ಮುನಿಯಲ್ಲಪ್ಪ ಬೆಂಗಳೂರಿನ ಪ್ರತಿಷ್ಠಿತ ಕಂಟ್ರಾಕ್ಟರ್ ಆಗಿದ್ದವರು ಮಲ್ಲೇಶ್ವರದ ಪಿಟೀಲು ಚೌಡಯ್ಯನವರ ಹೆಸರಿನ ಆಡಿಟೋರಿಯಂ ಕಟ್ಟಿಸಿದ್ದು ನಮ್ಮ ತಂದೆಯೇ ಅಷ್ಟೇ ಏಕೆ ಅಂಬರೀಷ್ ಅವರ ಹಳೆಯ ಬಂಗಲೆ ಮತ್ತು ವೃತ್ತಾಕಾರದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನ ಕಂಟ್ರಾಕ್ಟರ್ ಕೂಡ ನಮ್ಮಪ್ಪನೇ ಆದರೆ ನನಗೆ ಸಿನಿಮಾ ಹುಚ್ಚು ಹಿಡಿತು ಚೈತ್ರದ ಪ್ರೇಮಾಂಜಲಿ ಚಿತ್ರ ದೊಡ್ಡ ಹಿಟ್ ಆಗುತ್ತಿರುವಂತೆಯೇ ನನ್ನ ತಲೆ ಹೆಗಲ ಮೇಲಿರಲಿಲ್ಲ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಎನ್ನುವಂಥ ಧಿಮಾಕು ಮತ್ತು ಭ್ರಮೆ ನನ್ನ ನಾವರಿಸಿಕೊಂಡು ಬಿಟ್ಟಿತು ಹೀಗಾಗಿ ಸಿನಿಮಾದ ಹಿಂದೆಯೇ ಹೋದೆ ಸಿನಿಮಾದ ಹುಡುಗಿಯನ್ನೇ ಮದುವೆ ಆದೆ ಹೆತ್ತವರ ವಿರೋಧದ ನಡುವೆಯೇ ಆದ ಈ ಮದುವೆಯಿಂದಾಗಿ ನಾನು ಅಕ್ಷರಶಃ ಬೀದಿಗೆ ಬಿದ್ದೆ ಆಗ ಕೈ ಹಿಡಿದು ಮುನ್ನಡೆಸಿದವರು ಅಕ್ಕಪಕ್ಕದ ಮನೆಯವರು ಮತ್ತು ಗೆಳೆಯರು ಇಷ್ಟು ಹೇಳಿ ತಾವಾಗಿಯೇ ಕಟ್ ಕಟ್ ಅಂದರು ರಘುವೀರ್ ಕ್ಯಾಮರಾ ಚಾಲನೆ ನಿಂತಿತು ಸುಧಾರಿಸಿಕೊಳ್ಳುವ ನೆಪದಲ್ಲಿ ರಘುವೀರ್ ಸ್ವಲ್ಪ ದೂರದ ಮರೆಗೆ ಹೋಗಿ ಬಾಯೊರೆಸುತ್ತಾ ಮತ್ತೆ ಬಂದು ಕೂತರು ಘಮ ಘಮ ಮೂಗೊತ್ತಿಕೊಂಡರು ರಘುವೀರ್ ಹೊಸ ಹುರುಪಿನೊಂದಿಗೆ ಹೇಳುತ್ತಾ ಹೋದರು ನಾನು ಮದುವೆಯಾದದ್ದು ಸಿಂಧು ಎಂಬ ಹೆಸರಿನ ನಟಿಯನ್ನು ವರ್ಷವೊಂದರಲ್ಲೇ ಮಗುವಾಯಿತು ನಮ್ಮನ್ನು ಮನೆಯಿಂದ ಆಚೆ ನೂಕಿದ್ದರಿಂದ ಒಂದು ಪುಟ್ಟ ಗುಡಿಸಲಿನಂಥ ಮನೆಯಲ್ಲಿ ವಾಸವಿದ್ದೆವು ನನಗೆ ಸಂಪಾದನೆ ಇರಲಿಲ್ಲ ಸಿಂಧು ನಟಿಸುವುದನ್ನು ನಿಲ್ಲಿಸಿದ್ದಳು ಕೊನೆಗೆ ಗತ್ಯಂತರವಿಲ್ಲದೆ ಚೆನ್ನೈಗೆ ಹೋದೆವು ಅಲ್ಲಿ ಸಿಂಧುಗೆ ಸೀರಿಯಲ್ಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ನಾನು ಬೆಂಗಳೂರಿಗೆ ಬಂದು ಹೋಗಿ ಮಾಡುತ್ತಿದ್ದೆ ಸಿಂಧೂಗೆ ಡಿಮ್ಯಾಂಡ್ ಏರಿದಂತೆಲ್ಲ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಾ ಬಂತು ಇನ್ನೇನು ಬದುಕು ಬಂಗಾರವಾಯಿತು ಎನ್ನುವಷ್ಟರಲ್ಲಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿದ್ದು ಚೆನ್ನೈಗೆ ಅಪ್ಪಳಿಸಿದ ಸುನಾಮಿ ಈ ಸುನಾಮಿಯ ಸಂತ್ರಸ್ತರಿಗಾಗಿ ಫಂಡ್ ಕಲೆಕ್ಷನ್ಗೆ ಹೋದಾಗ ಸಿಂಧು ಮೂಗೊಳಗೆ ಧೂಳು ತುಂಬಿಕೊಂಡಿತ್ತು ಇದುವೇ ನೆಪವಾಗಿ ಆಕೆ ಬದುಕಿ ಗುಡ್ ಬೈ ಹೇಳಿದಳು ನಾನು ಮತ್ತೆ ಬೆಂಗಳೂರು ಸೇರಿಕೊಂಡೆ ನಂತರದ್ದು ಥೇಟ್ ಸಿನಿಮಾ ಶೈಲಿಯ ಬದುಕು ಹೆತ್ತವರು ಆಸೆ ಪಟ್ಟಿದ್ದ ಹುಡುಗಿಯನ್ನೇ ಮತ್ತೆ ಮದುವೆಯಾದೆ ಬದುಕು ಇಲ್ಲಿಯವರೆಗೂ ತಂದುಬಿಟ್ಟಿದೆ ಸಾವಿರಾರು ಕೋಟಿ ಒಡೆಯ ಅಪ್ಪ ಮುನಿಯಲ್ಲಪ್ಪ ಕೋಲೂರಿಕೊಂಡು ಇಲ್ಲೆಲ್ಲೋ ವಾಕಿಂಗ್ ಹೋಗಿರಬೇಕು ಆಗಲೋ ಈಗಲೋ ಅಂತಿದ್ದಾರೆ ಇದೇ ಎಸ್ಟೇಟ್ನ ಒಂದು ಮೂಲೆಯಲ್ಲಿ ಅಮ್ಮನ ಸಮಾಧಿ ಇದೆ ಅದರ ಪಕ್ಕದಲ್ಲೊಂದು ಜಗುಲಿ ಆ ಜಗುಲಿಯ ಮೇಲೆ ತಮ್ಮ ಸಮಾಧಿ ಮಾಡಬೇಕೆಂದು ಹೇಳಿ ಅಪ್ಪ ಟವಲ್ ಹಾಕಿದ್ದಾರೆ ಇಷ್ಟು ಹೇಳಿ ಮತ್ತೆ ರಘುವೀರ್ ದೂರದ ಮರೆಗೆ ಹೋದರು ಮತ್ತೆ ಹಿಂದಿರುಗಲಿಲ್ಲ ನಾವು ಕ್ಯಾಮ್ರಾ ಸಹಿತ ಇ ಟಿ ವಿ ಆಫೀಸ್ನತ್ತ ಮುಖ ಮಾಡಿದೆವು ಇದು ನಡೆದು ಆಗಲೇ ಹದಿನೈದು ವರ್ಷಗಳು ಕಳೆದಿವೆ ಯಾವುದೋ ಬೇರೊಂದು ಸಿಡಿಯನ್ನು ಹುಡುಕುತ್ತಿದ್ದಾಗ ರಘುವೀರ್ ಸಂದರ್ಶನದ ಈ ಸಿಡಿ ಸಿಕ್ಕಿತು ಹಾಗೆಂದ ಇವೆಲ್ಲ ನೆನಪಾಯಿತು ಎಂಥ ದುರಂತ ನೋಡಿ ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನಿನ ಒಡೆಯನೊಬ್ಬ ದಿಕ್ಕೆಟ್ಟ ಬದುಕಿನ ದುರಾದೃಷ್ಟವಂತನಾಗಿಬಿಟ್ಟ ಯೋಗ್ಯತೆ ಇದ್ದರೆ ಸಾಲದು ಅದನ್ನು ಅನುಭವಿಸುವ ಯೋಗ ಬೇಕು ಎನ್ನುವುದಕ್ಕೆ ರಘುವೀರ್ ಬದುಕಿನ ಈ ವಿವರಗಳೇ ಸಾಕ್ಷಿ ದೂರದ ಮರೆಗೆ ಹೋಗಿ ಅಮಲಿನಲ್ಲೇ ಮುಳುಗೇಳುತ್ತಿದ್ದ ಕಲಾವಿದನೊಬ್ಬ ದೂರದ ಮರೆಗೆ ಸರಿದು ಹೋದದ್ದೇ ಯಾರಿಗೂ ಗೊತ್ತಾಗಲಿಲ್ಲ ಸೋ ಸ್ಯಾಡ್ ಕಂಟ್ರಿ